ನಮ್ಮ ಮುಖವನ್ನು ನಾವು ಎಷ್ಟೇ ಕೇರ್ ಮಾಡ್ತಾ ಇದ್ದರೂ ನಮ್ಮ ಮುಖದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಕಾಡ್ತಾನೆ ಇರುತ್ತೆ. ಪಿಂಪಲ್ಸ್ ಆಗಿರ್ಬೋದು, ಪಿಂಪಲ್ಸಿಂದಾದಂತಹ ಆಕ್ನೆ ಮಾರ್ಕ್ಸ್ ಆಗಿರ್ಬೋದು, ನಂತರ ಪಿಗ್ಮೆಂಟೇಷನ್ ಆಗಿರ್ಬೋದು, ಸನ್ ಟ್ಯಾನಿಂದ ಮುಖ ಎಲ್ಲ ಸಹ ಕೂಡ ತುಂಬ ಕಪ್ಪಗಾಗಿರೋದಾಗಿರ್ಬೋದು, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಆಗಿರ್ಬೋದು, ಹೀಗೆ ನಮ್ಮ ಮುಖದಲ್ಲಿ ಇನ್ನೂ ಏನಾದರೂ ಬಿಟ್ಟಿದ್ರೂ ಸಹ ಕೂಡ ನಾನು ನಿಮ್ಮ ಮುಖದಲ್ಲಿ ಎಲ್ಲ ಪ್ರಾಬ್ಲಮ್ ಸಹ ಕೂಡ ಕಾಡ್ತಾ ಇದ್ದರೆ ಈ ಒಂದು ಕೇವಲ ಈ ಒಂದು ಹೋಮ್ ರೆಮಿಡಿನ ನೀವು ದಿನನಿತ್ಯ ಬೆಳಗ್ಗೆ ಕೇವಲ 5 ನಿಮಿಷ ಹಚ್ಚಿಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಮುಖದಲ್ಲಿರುವಂತಹ A to Z ಎಲ್ಲ ಸಮಸ್ಯೆಗಳು ಸಹ ಕೂಡ ಸಾಲು ಆಗುತ್ತೆ ಅಂತಲೇ ಹೇಳ್ಬೋದು. ಹಾಯ್, ನಮಸ್ತೆ, ನಾನು ನಿಮ್ಮ ಸರೋಜಾ. ವೆಲ್ಕಮ್ ಟು ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ಬೆಂಬಿಡದೆ ನಿಮ್ಮ ಮುಖದಲ್ಲಿ ಹಲವಾರು ಪ್ರಾಬ್ಲಮ್ಸ್ ಅನ್ನೋದು ಕಾಡ್ತಾ ಇದ್ದರೆ, ನಿಮ್ಮ ಮುಖ ಎಷ್ಟೇ ಕಪ್ಪಗಾಗಿದ್ದರೂ, ಸನ್ ಟ್ಯಾನಿಂದ ತುಂಬ ಕಪ್ಪಗಾಗಿದೆ, ವೈಟಿಗೆ ಆಗ್ತಿಲ್ಲ ಅಂದರೆ ಆ ಒಂದು ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಿ ನಿಮ್ಮ ಮುಖಕ್ಕೆ ಒಂದೊಳ್ಳೆ ಗ್ಲೋಯಿಂಗ್ ನೀಡುತ್ತೆ, ವೈಟ್ನಿಂಗ್ ಸಹ ಕೂಡ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು. ಬನ್ನಿ, ಆ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ಮಾಲ್ ಸೈಜ್ ಆಗೋಷ್ಟು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆ ಅನ್ನೋದು ನಿಮ್ಮ ಮುಖವನ್ನು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಮಾಡುತ್ತೆ, ಅಲ್ಲದೆ ನಿಮ್ಮ ಮುಖದಲ್ಲಿರುವಂತಹ ಮೊಡವೆ ಕಲೆಗಳಾಗಿರ್ಬೋದು, ನಂತರ ಪಿಗ್ಮೆಂಟೇಷನ್ ಆಗಿರ್ಬೋದು, ಅದನ್ನೆಲ್ಲ ಸಹ ಕೂಡ ಕ್ಲೀನಾಗಿ ರಿಮೂವ್ ಮಾಡುತ್ತೆ. ಅದನ್ನು ನಾನು ಸಿಪ್ಪೆ ಸಮೇತ ಇಲ್ಲಿ ಸ್ಮಾಲ್ ಕ್ಯೂಬಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 4-5 ಹನಿಗಳಾಗೋಷ್ಟು ನಿಂಬೆಹಣ್ಣಿನ ರಸನ ತಗೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಅನ್ನೋದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಪ್ರಾಬ್ಲಮ್ಸ್ನ ಕಡಿಮೆ ಮಾಡಿ ನಿಮ್ಮ ಮುಖಕ್ಕೆ ಒಂದೊಳ್ಳೆ ಗ್ಲೋಯಿಂಗ್ ನೀಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಒಂದು 1/4 ಟೀಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಅನ್ನೋದು ಅಷ್ಟೇ ನಿಮ್ಮ ಮುಖದಲ್ಲಿರುವಂತಹ ಪಿಂಪಲ್, ನಂತರ ನಿಮ್ಮ ಮುಖವನ್ನು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಮಾಡುತ್ತೆ, ಅಲ್ಲದೇ ಸನ್ ಟ್ಯಾನಿಂದ ನಿಮ್ಮ ಮುಖ ಎಷ್ಟೇ ಕಪ್ಪಗಾಗಿದ್ದರೂ ಸಹ ಲೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು 1/2 ಸ್ಪೂನ್ ಅಳತೆಯಲ್ಲಿ 1/2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅನ್ನೋದು ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ, ಅಲ್ಲದೇ ನಿಮ್ಮ ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಎಲ್ಲ ಸಹ ಕೂಡ ರಿಮೂವ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು 1/4 ಟೀಸ್ಪೂನ್ ಆಗೋಷ್ಟು ಕಸ್ತೂರಿ ಹಳದಿ ಅಥವಾ ಕಸ್ತೂರಿ ಅರಿಶಿನವನ್ನು ತಗೊಳ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ ಅನ್ನೋದು ನಿಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ, ಅಲ್ಲದೆ ಪಿಗ್ಮೆಂಟೇಷನ್ ಮಾರ್ಕ್ನ ಸಹ ಕೂಡ ಕಡಿಮೆ ಮಾಡುತ್ತೆ, ಅಲ್ಲದೇ ನಿಮ್ಮ ಮುಖ ತುಂಬ ಹೇಜ್ ಆಗಿರೋ ರೀತಿ ಕಾಣಿಸ್ತಾ ಇದೆ, ರಿಂಕಲ್ಸ್ ಬಂದಿದೆ ಅಂದ್ರೂ ಅದನ್ನು ಸಹ ಕಡಿಮೆ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೇ ನಿಮ್ಮ ಮುಖವನ್ನು ಲೈಟ್ನಿಂಗ್ ಮಾಡುತ್ತೆ. ನಂತರ ನಾನು 1/2 ಟೀಸ್ಪೂನ್ ಆಗೋಷ್ಟು ಜೇನುತುಪ್ಪನ ತಗೊಳ್ತಾ ಇದ್ದೀನಿ. ಜೇನುತುಪ್ಪ ಅನ್ನೋದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ, ಅಲ್ಲದೇ ನಿಮ್ಮ ಮುಖವನ್ನು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಮಾಡುತ್ತೆ. ನಿಮ್ಮ ಮುಖ ಅನ್ನೋದು ತುಂಬ ವಯಸ್ಸಾದವ್ರ ರೀತಿ ಕಾಣಿಸ್ತಾ ಇದೆ ಅಥವಾ ರಿಂಕಲ್ಸ್ ಎಲ್ಲ ಬಂದಿದೆ ಅಂದರೂ ಸಹ ಕೂಡ ಅದನ್ನೆಲ್ಲ ಟೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಇಷ್ಟು ಮಿಶ್ರಣನ ನಾವು ರುಬ್ಕೊಳ್ಳೋದಕ್ಕೆ ಹಾಲನ್ನು, ಹಸಿ ಆಕಳಿನ ಹಾಲು ಬೇಕಾಗುತ್ತೆ. ಅದನ್ನು ಹಾಲನ್ನ ನಾನು ಇಲ್ಲಿ 3 ಟೀಸ್ಪೂನ್ ಆಗೋಷ್ಟು ತಗೊಳ್ತಾ ಇದ್ದೀನಿ. ಹಾಲು ಅನ್ನೋದು ಅಷ್ಟೇ ಇನ್ಸ್ಟೆಂಟಾಗಿ ನಿಮ್ಮ ಮುಖವನ್ನು ಗ್ಲೋಯಿಂಗ್ ಮಾಡುತ್ತೆ, ಅಲ್ಲದೆ ಒಂದೊಳ್ಳೆ ಕ್ಲೆನ್ಸಿಂಗ್ ಆಗಿ ಕೆಲಸ ಮಾಡುತ್ತೆ, ಅಲ್ಲದೇ ನಿಮ್ಮ ಮುಖದಲ್ಲಿರುವಂತಹ ತೇವಾಂಶವನ್ನು ಕಾಪಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಿಷ್ಟೂ ಸಹ ಕೂಡ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡಿ ಈ ದಿನದ ದಿನಕ್ಕೊಂದು ಟಿಪ್ಸ್. ಈ ದಿನದ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ಗ್ರೈಂಡ್ ಮಾಡಿ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಮಧ್ಯೆ ನಿಮಗೆ ಒಂದು ನನ್ನ ರಿಕ್ವೆಸ್ಟ್, ಬಾರಿ ನೋಡ್ತಾ ಇದ್ರೆ ಈಗಲೇ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಕೊಡಿ. ಹಾಗೆ ಮುಂದೆ ಬರುವಂತಹ ಎಲ್ಲ ಟಿಪ್ಸ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೋಡಿ, ಅದು ಗ್ರೈಂಡ್ ಮಾಡಿರೋ ನಂತರ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಯಾವ ರೀತಿ ಹಚ್ಕೊಳ್ಬೇಕು ಅಂದರೆ, ಬೆಳಗ್ಗೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಫಸ್ಟು ಒದ್ದೆ ಮಾಡಬೇಕಾಗತ್ತೆ, ಅಂದರೆ ತೇವ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಫೇಸ್ನ. ನಂತರ ಈ ಒಂದು ಮಿಶ್ರಣನ ನೀವು ನಿಮ್ಮ ಫೇಸ್ಗೆಲ್ಲ ಸಹ ಕೂಡ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. 1-2-3 ನಿಮಿಷಗಳ ಕಾಲ ನೀವು ನೋಡಿ ಈ ರೀತಿ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಅಪ್ಪರ್ ಡೈರೆಕ್ಷನಲ್ಲಿ ಮಾಡಿ. ನಂತರ ನಿಮಗೆ ಏನಾದರೂ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಅನ್ನೋದು ಜಾಸ್ತಿ ಇದ್ದರೆ ಮೂಗಿನ ಮೇಲೆ, ನಂತರ ಗಲ್ಲದ ಮೇಲೆ ಅಲ್ಲೆಲ್ಲ ಸಹ ಕೂಡ ಕ್ಲೀನಾಗಿ
ನೀವು ಈ ರೀತಿ ರಬ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ 2-3 ನಿಮಿಷಗಳ ಕಾಲ ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಾಡ್ಕೊಂಡಿದ್ದ ನಂತರ ನೀವು ಆ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ನಂತರ ಇನ್ನೂ ಮಿಕ್ಕಿರುವಂಥ ಫೇಸ್ ಪ್ಯಾಕ್ನ ಆ ಒಂದು ಮಿಶ್ರಣನ ಕ್ಲೀನಾಗಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಡೈಲಿ ಫೇಸ್ ವಾಶ್ ಯೂಸ್ ಮಾಡಿದ್ರೆ ಫೇಸ್ ವಾಶ್ ಅಥವಾ ಸೋಪು ಆದಷ್ಟು ಫೇಸ್ ವಾಶ್ನ ಯೂಸ್ ಮಾಡಿ. ಫೇಸ್ ವಾಶ್ನ ನೀವು ಯೂಸ್ ಮಾಡಿ ನಾರ್ಮಲ್ ಫೇಸ್ ವಾಶ್ನ ತಣ್ಣೀರಿಂದ ಫೇಸ್ ವಾಶ್ ಮಾಡಿದ್ರೆ ಆಯಿತು. ಹೀಗೆ ವಾರದಲ್ಲಿ ನೀವು 2-3 ಬಾರಿ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ ಅಂದರೆ ರಿಂಕಲ್ಸ್ ಆಗಿರ್ಬೋದು, ನಂತರ ಪಿಂಪಲ್ಸಿಂದಾದಂತಹ ಆಕ್ನೆ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಆಗಿರ್ಬೋದು, ಹೀಗೆ ನಾನು ಇನ್ನೂ ಏನಾದರೂ ಬಿಟ್ಟಿದ್ರೆ ನಂತರ ಸಂಟ್ಯಾನಿಂದ ನಿಮ್ಮ ಮುಖ ಅನ್ನೋದು ತುಂಬಾ ಕಪ್ಪಗಾಗಿದೆ ಅನ್ನೋದಾಗಿರ್ಬೋದು, ಅಥವಾ ಸನ್ಬರ್ನ್ ಆಗಿರ್ಬೋದು, ಹೀಗೆ ನಿಮ್ಮ ಫೇಸಲ್ಲಿ ಕಾಣುವಂತಹ A to Z ಎಲ್ಲ ಪ್ರಾಬ್ಲಮ್ಸ್ ಕೂಡ ಈ ಒಂದು ಹೋಮ್ ರೆಮಿಡಿಯಿಂದ ಫುಲ್ ಸ್ಟಾಪ್ ಕೊಡ್ಬೋದು. ಈ ಒಂದು ಹೋಮ್ ರೆಮಿಡಿಯಿಂದ ನಿಮ್ಮ ಫೇಸಲ್ಲಿರುವಂತಹ A to Z ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನಿಮ್ಮ ಮುಖಕ್ಕೆ ಒಂದೊಳ್ಳೆ ಗ್ಲೋಯಿಂಗ್ ನೀಡುತ್ತೆ. ನೀವು ತುಂಬಾ ಬೆಳ್ಳಗಾಗ್ತೀರಾ ಈ ಒಂದು ಹೋಮ್ ರೆಮಿಡಿಯಿಂದ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಆದಷ್ಟು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಇನ್ನೂ ಏನಾದರೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೆ, ಈಗಲೇ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ಟಿಪ್ಸ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮುಂದಿನ ವೀಡಿಯೋ ಒಂದಿಗೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.